ಅಂತ ಎಲ್ಲರಿಗೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅನುವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ. ಅದಕ್ಕಂಥ ಸಂದರ್ಭದಲ್ಲಿ ನಾವು ನಿಮ್ಮ ಮುಖಾಂತರ ಈ ಒಂದು ಏನು ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಒಂದು ಪ್ರಜಾಧ್ವನಿ ಅನ್ನೋ ವಿಚಾರ ಇಟ್ಕೊಂಡು ಏನು ಇವತ್ತು ಅವರು ಇವತ್ತು ರಾಜ್ಯದಲ್ಲಿ ಇವತ್ತೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ಮೊದಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ಇವತ್ತು ಭಾಳ ದೊಡ್ಡ ದೊಡ್ಡ ಸಭೆಗಳನ್ನು ಇವತ್ತು ಅವ್ರು ಮಾಡಿದರು. ಸಾಕಷ್ಟು ಜನಬೆಂಬಲವೂ ಕೂಡ ಆ ಸಭೆಗಳಿಗೆ ಸಿಕ್ಕಂಥ ವಿಚಾರದಲ್ಲಿ ಮುಂದೆ ಇವತ್ತು ಅವ್ರು 3ನೇ ತಾರೀಕಿನಿಂದ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಕಡೆ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಕರ್ನಾಟಕವನ್ನು ಹಂಚಿಕೊಂಡು ಈಗಾಗಲೇ ಪ್ರವಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಅವರು ಈ ಕಾರ್ಯಕ್ರಮ ಮಾಡುವಂಥ ಮಧ್ಯದಲ್ಲಿ ಈಗಾಗಲೇ ಮೊನ್ನೆ ಗವರ್ನರ್ಸ್ ಒಂದು ಅಡ್ರೆಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಕಂಟಿನ್ಯೂ ಆಗಿರ್ತಕ್ಕಂಥ ಪ್ರೋಗ್ರಾಮ್ ಸ್ವಲ್ಪ ಮೊಟಕುಗೊಳಿಸಿ ಮತ್ತು ಪ್ರಾರಂಭ ಅದನ್ನು ಮತ್ತೆ ಪುನಃ 15ನೇ ತಾರೀಕಿನಿಂದ ಪ್ರಾರಂಭ ಮಾಡಿ 16ನೇ ತಾರೀಕಿಗೆ ಶಿರಟ್ಟಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದ್ದಾರೆ. ಇವತ್ತು ಈ ಪ್ರಜಾಧ್ವನಿ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಏನು ನಮ್ಮ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಏನು ಇವತ್ತು ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಏನು ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ಇವತ್ತು ಜನರಿಗೆ ಅದರಿಂದ ಸಾಕಷ್ಟು ಮನವರಿಕೆ ಆದಂಥ ಒಂದು ವ್ಯವಸ್ಥೆ ಕೂಡ ಇವತ್ತಿದೆ. ಅದರ ಜೊತೆಗೆ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ನಮ್ಮ ಪಕ್ಷ ಬಿಡುಗಡೆ ಮಾಡ್ತಾ ಇದೆ. ಅದಕ್ಕಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಶಿರಟ್ಟಿ ಯಾವಾಗಲೂ ಶಿರಟ್ಟಿ ಮತಕ್ಷೇತ್ರದಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷದ ಸಭೆಗಳಾದಾಗ ಭಾಳ ದೊಡ್ಡ ಪ್ರಮಾಣದ ಸಭೆಗಳನ್ನು ಆ ಭಾಗದ ಎಲ್ಲ ಮುಖಂಡರು ಕಾರ್ಯಕರ್ತರು ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ. ಈ ಸರಿಯೂ ಕೂಡ ನಾವು ಸುಮಾರು 20,000ಕ್ಕೂ ಹೆಚ್ಚು ಇವತ್ತು ಕಾರ್ಯಕರ್ತರು ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಭರವಸೆಯನ್ನು ನಾನು ನಿಮ್ಮ ಮುಖಾಂತರ ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೆ ತಮ್ಮ ಮುಖಾಂತರ ಇನ್ನೊಮ್ಮೆ ನಾನು ಶಿರಟ್ಟಿ ಮತಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ತಾಯಂದಿರಿಗೆ ಯುವಕರಿಗೆ ಎಲ್ಲರಿಗೂ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ಬರಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ವಿಚಾರವನ್ನು ತಮ್ಮ ಮುಖಾಂತರ ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಇದೇ ತಿಂಗಳ 16ನೇ ತಾರೀಕಿಗೆ ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯವರು ಈಗಾಗಲೇ ಆಯೋಜನೆಯನ್ನು ಮಾಡಿದಂಥ ಪ್ರಜಾಧ್ವನಿ ಕಾರ್ಯಕ್ರಮ 2ನೇ ಹಂತದ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭಗೊಂಡಿದೆ. 3ನೇ ತಾರೀಕಿನಿಂದ ಇಲ್ಲಿವರೆಗೆ ಅನೇಕ ಮತಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ 16ನೇ ತಾರೀಕಿಗೆ ನಮ್ಮ ಗದಗ ಜಿಲ್ಲೆಗೆ ಅದರಲ್ಲಿ ಶಿರಟ್ಟಿ ಮತಕ್ಷೇತ್ರಕ್ಕೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಸಂಘ ಇರ್ತಕ್ಕಂಥ ಅನೇಕ ಪಕ್ಷದ ಅನೇಕ ಮುಖಂಡರು ಇವತ್ತು ಶಿರಟ್ಟಿ ಮತಕ್ಷೇತ್ರಕ್ಕೆ ಅದರಲ್ಲಿ ಕಾರ್ಯಕ್ರಮವನ್ನು ಶಿರಟ್ಟಿಯಲ್ಲೇ ಮಾಡುವಂಥ ಒಂದು ನಿರ್ಧಾರವನ್ನು ಕೂಡ ಆ ಭಾಗದ ಎಲ್ಲ ಮುಖಂಡರು ಈಗಾಗಲೇ ನಿರ್ಣಯ ಮಾಡಿದ್ದಾರೆ. ಅವರು 16ನೇ ತಾರೀಕಿಗೆ ಹುಬ್ಬಳ್ಳಿಯಿಂದ ನೇರವಾಗಿ ಶಿರಟ್ಟಿಗೆ ಆಗಮಿಸಿ ಅಲ್ಲಿ ಏನು ಶಿರಟ್ಟಿಯಲ್ಲಿರ್ತಕ್ಕಂಥ ಒಂದು ಭಾವೈಕ್ಯದ ಒಂದು ಮಠ ಏನಿದೆ ಆ ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ, ಗದ್ದಿಗೆ ಮತ್ತು ಪೂಜ್ಯರ ಆಶೀರ್ವಾದವನ್ನು ಪಡಿತಾರೆ ಮತ್ತು ಅದರ ಜೊತೆಗೆ ಅಲ್ಲೇ ಶಿರಟ್ಟಿ ನಗರದಲ್ಲಿ ದರ್ಗಾಕ್ಕೂ ಭೇಟಿ ಕೊಟ್ಟು ಮತ್ತು ಅದರ ಜೊತೆಗೆ ಅಲ್ಲಿ ಭಾಳ ದಿವಸದಿಂದ ಒಂದು ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು, ಅದು ಲೋಕಾರ್ಪಣೆ ಆಗ್ತಕ್ಕಂಥ ಒಂದು ವಿವೇಚ ಇರುತ್ತು. ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಬರ್ತಾರನ್ನೋ ವಿಚಾರದಲ್ಲಿ ಅವತ್ತು ಯಾವುದೇ ಕಾರಣಕ್ಕೆ ಬರೋದಾಗಲಿಲ್ಲ. ಆದರೆ ಅದನ್ನು ಆವತ್ತಿನ ದಿವಸ ಅದನ್ನು ಕೂಡ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನೇರವಾಗಿ ಏನು ದಬಾಲಿಯವರ ಹೈಸ್ಕೂಲ್ನಲ್ಲಿ ಶಿರಟ್ಟಿಯ ದಬಾಲಿಯವರ ಹೈಸ್ಕೂಲ್ನಲ್ಲಿ
ಹನ್ನೆರಡು ಗಂಟೆಗೆ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಆ ವಿಚಾರವಾಗಿ ಇವತ್ತು ನಮ್ಮ ಶಿರಟ್ಟಿ ಭಾಗದ ಎಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿ ಅಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಾಗಲಿ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಬರುವಿಕೆಗೆ ಎಲ್ಲ ರೀತಿಯ ತಯಾರಿಯನ್ನು ಈಗಾಗಲೇ ಎರಡು ಮೂರು ಸರಿ ಸರಣಿ ಸಭೆಗಳನ್ನು ಮಾಡಿ ಇವತ್ತು ಭಾಳಷ್ಟು ರೀತಿಯಿಂದ ಕ್ಷೇತ್ರದ